हेलो फ्रेंड्स, वेलकम बैक टू सौम्य व्लॉग्स इन कन्नड़ा। फ्रेंड्स, नन्न प्रीवियस वीडियो में नानु केक रेसिपी शेयर माड़िदे। सो अवाग शेयर माड़ुवाग ओंदु मिस्टेक आगिदे नानु हेळुवाग। सो एग् बदलिगे नावु मोसरुन्न हाकबेकु। सो नीवु एग् तिन्नल्ल अंद्रे नीवु याव मेजर्मेंटल्लि सक्करे हाक्तिद्रल्लो अदे कप्पल्लि ओंदु कप् मोसरु हाकबेकु। आवाग नीवु एग् हाक्दाग याव रीति ओंदु साफ्ट्नेस् बरुत्तो अदे रीति नीवु मोसरु हाक्दागलू बरुत्ते। ओंदु कप् मोसरु, सो 2x इस ईक्वल टू 1 कप् आफ् कर्ड। नीवु कर्डन यूस् माडि कूड ಕೇಕ್ನ ಮಾಡ್ಕೋಬೋದು। ಸೊ ಓಕೆ, ಇವತ್ತಿನ ವಿಡಿಯೋ ಶುರು ಮಾಡೋಣ। ಸೊ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್, ನಮಗೆ ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು, ಅದಕ್ಕೆ ನಾನು ಕೇಕ್ನ ಪ್ರಿಪೇರ್ ಮಾಡಿದ್ದೆ। ತುಂಬಾ ಚೆನ್ನಾಗಿತ್ತು ಕೇಕು, ತುಂಬ ಫ್ಲಫಿ ಆಗಿ ಯಾವ ರೀತಿ ಬೇಕ್ರಿಲಿ ನಾವು ತಂದಾಗ ಹೆಂಗಿರುತ್ತೋ ಅದೇ ಥರ ಇತ್ತು। ನನ್ನ ಹಸ್ಬೆಂಡ್ ತುಂಬಾ ಖುಷಿಪಟ್ಟರು, ಅವರು ಆಶ್ಚರ್ಯ ಆದರು ಇಷ್ಟು ಚೆನ್ನಾಗಿ ಅನಚಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ ಕೇಕ್ ಇದು, ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ, ವಾ ಸೂಪರ್ ಆಗಿತ್ತು ಅಂತ ಹೇಳಿದರು। ನಂಗೆ ತುಂಬ ಖುಷಿ ಆಯಿತು, ಮಾಡಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು। ಸೊ ಇವತ್ತು ಇವತ್ತು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ। ಸೊ ನೋಡಿ, ಈ ರೀತಿಯಾಗಿ ಚಿಕ್ಕ ಡೆಕೋರೇಷನ್ ಮಾಡಿದ್ವಿ, ನನ್ನ ಮಗ ಬರೆದಿರೋ ಥರ ಬರೆದಿದ್ದೆ ನಾನೇ ಅಪ್ಪ ಅಂತ। ಸೊ ಅದ್ರ ಜೊತೆಗೆ ನಾನು ಜಾಮೂನ್ ಕೂಡ ಮಾಡಿದ್ದೆ। ಸೊ ಆ ರೆಸಿಪಿ ನಾನು ಶೇರ್ ಮಾಡಿಲ್ಲ। ಸೊ ಬರ್ಡೇ ಸೆಲೆಬ್ರೇಷನ್ ತುಂಬಾ ಸಿಂಪಲ್ ಆಗಿತ್ತು, ಲಾಕ್ಡೌನ್ ಅಲ್ವಾ, ಏನು ಡೆಕೋರೇಷನ್ ಮಾಡೋಕ್ಕೇನೂ ಸಿಗಲಿಲ್ಲ। ಸೊ ಇರೋದ್ರಲ್ಲೇ ನಾನು ಚಿಕ್ಕದಾಗಿ ಡೆಕೋರೇಷನ್ ಮಾಡಿದ್ದೀನಿ। ಸೊ ಆ ಟೈಮಿಗೆ ಏನು ಸಿಕ್ತೋ ಕೈಗೆ, ಅದರಿಂದ ಸ್ವಲ್ಪ ಈ ಥರ ರೋಸ್ ಪೆಟಲ್ಸ್, ನನ್ನ ಪಾಟಲ್ಲಿರುವಂಥ ರೋಸಸ್ತೆ ಪೆಟಲ್ಸ್ ತೆಗೆದುಬಿಟ್ಟು ಈ ಥರ ಮಾಡಿ ಸುತ್ತ ಈ ಥರ ಕ್ಯಾಂಡಲ್ನ ಸ್ಟಿಕ್ ಮಾಡಿದ್ದೀನಿ ಅಷ್ಟೇ। ಇದನ್ನು ನಾನು ಆ್ಯಕ್ಚುಲಿ ಅವ್ರು ಮಲಗಿದ ಮೇಲೆ ಸರ್ಪ್ರೈಸಿಂಗ್ ಆಗಿ ಈ ಒಂದು ಸಿಂಪಲ್ ಡೆಕೋರೇಷನ್ನ ಪ್ರಿಪೇರ್ ಮಾಡಿದ್ದೀನಿ। ನಾನು ಅರೌಂಡ್ ಒಂದು 11:55 ಬಂದುಬಿಟ್ಟು ಈ ಥರ ಕ್ಯಾಂಡಲ್ ಸ್ಟಿಕ್ ಮಾಡಿದ್ನಲ್ಲ, ಅದನ್ನೆಲ್ಲ ಲೈಟ್ ಮಾಡಿದೆ, ಆಮೇಲೆ ಸ್ವಿಚಸ್ ಎಲ್ಲ ಆಫ್ ಮಾಡಿ ಅವರಿಗೆ ಫುಲ್ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಅವ್ರನ್ನ ಕರ್ಕೊಂಬಂದೆ ಕರೆಕ್ಟಾಗಿ 12:00. ಅವ್ರು ತುಂಬ ಸರ್ಪ್ರೈಸ್ ಆಗಿ ತುಂಬ ಖುಷಿಪಟ್ಟರು, ವಿಹಾನ ಎಬ್ಸೋಕ್ಕೆ ತುಂಬ ಟ್ರೈ ಮಾಡಿದ್ವಿ ಅವ್ನು ಹೇಳಲಿಲ್ಲ, ಮಲ್ಕೊಂಬಿಟ್ಟಿದ್ದ। ಸೊ ಓಕೆ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ। ಇದೇ ರೀತಿ ನೋಡಿ ಸಿಂಪಲ್ಲಾಗಿ ಮಾಡಿದ್ವಿ, ಅವ್ರು ನನ್ನ ಹಸ್ಬೆಂಡ್ ತುಂಬಾ ಖುಷಿಪಟ್ಟರು, ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್ ಅಂತಲೂ ಕೂಡ ಹೇಳಿದ್ರು। ನೋಡಿ ಇಷ್ಟೇ, ಸೊ ಅವ್ರು ಕೇಕ್ನ ಕಟ್ ಮಾಡ್ತಾರೆ ನೋಡಿ, ನಿಮ್ಮೆಲ್ಲರ ವಿಷಸ್ ಕೂಡ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ। ಸೊ ಈ ವಿಡಿಯೋಗಳನ್ನ ಹೆಚ್ಚಿಗೆ ಶೇರ್ ಮಾಡಿ, ನನ್ನ ವಿಡಿಯೋಸ್ನ ನೋಡಿ, ನಂಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ। ಈಗ ಅವ್ರು ಅಸಲಿ ಕೇಕ್ ಕಟ್ ಮಾಡ್ತಿದ್ದು, ಎಷ್ಟು ಜ್ಯೂಸಿಯಾಗಿ ಚೆನ್ನಾಗಿ ಕಾಣ್ತಿದೆ ಅಂತ। ಓಕೆ, ಕಟ್ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಬಂತು ಅಂದರೆ ಸೇಮ್ ಬೇಕ್ರಿಲಿ ತಂದಾಗ ಯಾವ ರೀತಿ ಕೇಕ್ ಇರುತ್ತೋ ಅದೇ ಥರ ಆಗಿತ್ತು ಫ್ರೆಂಡ್ಸ್। ನಾನು ಹೇಗಾಗುತ್ತೋ ಅಂತ ತುಂಬ ಎದುರು ಬಿಟ್ಟಿದ್ದೆ। ಸೊ ಫೈನಲಿ ನಾನು ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ತುಂಬ ಸ್ವೀಟು ಆಗಿರಲಿಲ್ಲ, ತುಂಬ ಸಪ್ಪೇನೂ ಇರಲಿಲ್ಲ। ಸೊ ನಾರ್ಮಲ್ ತಿನ್ಬೇಕು ಇನ್ನೊಂದು ಪೀಸು ಅನ್ನೋಷ್ಟು ಚೆನ್ನಾಗಿತ್ತು ಅಂತ ಹೇಳ್ತೀನಿ। ಸೊ ನೋಡಿ, ಕೇಕ್ನ ನಾನು ತಿನ್ನಿಸ್ತಾ ಇದ್ದೀನಿ, ವಿಹಾನ್ ಮಿಸ್ ತುಂಬ ಮಿಸ್ ಮಾಡ್ಕೋತಿದ್ದೆ, ಅವ್ನು ಮಲ್ಕೊಂಬಿಟ್ಟಿದ್ದ ಆವಾಗ। ಸೊ ಮಾರ್ನಿಂಗ್ ಅವ್ನ ಕೈಲಿ ವಿಶ್ ಮಾಡಿಸಿ ಕೇಕ್ ಕೂಡ ತಿನ್ನಿಸ್ತೆ ಅವ್ರಿಗೆ। ಸೊ ನೋಡಿ, ಈ ರೀತಿಯಾಗಿ ಕಟ್ ಮಾಡಿದ್ರು, ತುಂಬ ನೋಡಿ ಇಷ್ಟು ಚೆನ್ನಾಗಿ ಬಂತಂದರೆ ಅಷ್ಟು ಚೆನ್ನಾಗಿ ಬಂತು ಕೇಕು। ನೆಕ್ಸ್ಟ್ ಡೇ ಆಫೀಸ್ ಕೂಡ ತೊಗೊಂಡೋಗಿದ್ರು, ಅವರು ಎಲ್ಲರೂ ಕೂಡ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ನ ಕೊಟ್ಟರು ಕೇಕ್ ಬಗ್ಗೆ। ಸೊ ನೀವು ಕೂಡ ಟ್ರೈ ಮಾಡಿ, ಸೊ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ। ಸೊ ನೋಡಿ, ಈ ಥರ ಕಾಣುತ್ತೆ ಸೆಲೆಬ್ರೇಷನ್, ತುಂಬ ಸಿಂಪಲ್ ಡೆಕೋರೇಷನ್ನು। ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಆ್ಯಕ್ಚುಲಿ ಅರವಿಂದ್ಗೆ ಒಂದು ಶರ್ಟ್ನ ಗಿಫ್ಟ್ ಮಾಡಿ, ಸೊ ಅದನ್ನು ಅವ್ರು ವೇರ್ ಮಾಡಿದ್ದಾರೆ, ಅವರು ಫೋಟೋ ಕಾನ್ಷಿಯಸ್ ಇರಲಿಲ್ಲ, ಸೊ ನಾನು ಸುಮ್ಮನೆ ಹಂಗೆ ಕ್ಲಿಕ್ ಮಾಡಿ ಶೇರ್ ಮಾಡಿದ್ದೀನಿ ಫೋಟೋನ। ಇನ್ನೊಂದು ಸರ್ಪ್ರೈಸ್ ಅಂದರೆ, ವಿಹಾನ್ ಅವ್ರ ಪಪ್ಪಂಗೆ ತುಂಬ ಕ್ಯೂಟಾಗಿ ವಿಶ್ ಮಾಡಿದ್ದಾನೆ, ಅದು ನಿಜವಾಗ್ಲೂ ಅವ್ರಿಗೆ ತುಂಬ ದೊಡ್ಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು। ಸೊ ತುಂಬ ಖುಷಿಯಾಯಿತು, ಎಲ್ಲ ಸರ್ಪ್ರೈಸ್ಗಿಂತನೂ ಇದು ಬಿಗ್ ಸರ್ಪ್ರೈಸ್ ಅವ್ರಿಗೆ। ಜೊತೆಗೆ ನಾನು ಕ್ಯಾಬೇಜ್ ಮಂಚೂರಿಯನ್ ಕೂಡ ಮಾಡಿದ್ದರು, ತುಂಬಾ ಇಷ್ಟ। ಸೊ ಲಾಕ್ಡೌನ್ ಅಲ್ವ, ಚಾಟ್ಸ್ ಎಲ್ಲ ಸಿಗೋದಿಲ್ಲ, ಸೊ ಮನೇಲಿ ಮಾಡಿದ್ದೆ, ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು। ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ। ಬಾಯ್ ಬಾಯ್।